ನೋಡಿ ಮೇಷರಾಶಿ, ಈ ಮೇಷರಾಶಿಯವರಿಗೆ ಈ ದಿನ ಬಹಳ ಒಳ್ಳೆಯ ಅವಕಾಶಗಳಿದೆ. ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಕಾಣಬಹುದು. ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಸಂಪತ್ತು ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಅದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶಗಳಿದೆ. ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತನೆ ಮಾಡುವ ಸಾಧ್ಯತೆಗಳಿದೆ. ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭದಾಯಕವಾದ ದಿನವಾಗಿರುತ್ತೆ. ಹಾಗೆಯೇ ಇವತ್ತಿನ ದಿನದಲ್ಲಿ ತೃತೀಯ ಸ್ಥಾನದಲ್ಲಿ ಚಂದ್ರನು ಸಂಚರಿಸುವುದರಿಂದ ನಿಮ್ಮ ಸಾಧನೆಗೆ ಪ್ರಶಂಸೆಗಳು ಒದಗಿ ಬರುವ ಲಕ್ಷಣಗಳಿದೆ. ಅದಲ್ಲದೆ ನೀವು ಕೆಲಸ ಮಾಡುವ ಸ್ಥಳದಿಂದ ನಿಮಗೆ ಬಡ್ತಿ ಯೋಗಾದಿಗಳು ಕಾಣುವಂತಹ ಸಾಧ್ಯತೆ ಇದೆ. ಹಾಗೆಯೇ ಮೇಷರಾಶಿಯವರು ಇವತ್ತು ವಿಶೇಷವಾಗಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಪ್ರಾಪ್ತಿಯಾಗುವಂತಹ ಒಳ್ಳೆಯ ದಿನ. ವೃಷಭ ರಾಶಿ, ಈ ರಾಶಿಯವರಿಗೆ ಈ ದಿನ ಸ್ವಲ್ಪ ಧನ ನಷ್ಟವಾದರೂ ಸತ್ಕರ್ಮಕ್ಕಾಗಿ ಧನ ವಿನಿಯೋಗ ಮಾಡುವಂತಹ ಅವಕಾಶಗಳಿದೆ. ಅದಲ್ಲದೆ ವ್ಯಾಪಾರದಲ್ಲಿ ಸಾಮಾನ್ಯ ಏರುಪೇರುಗಳಿರುತ್ತೆ. ಇನ್ನೊಂದು ವಿಶೇಷವಾಗಿ ತಾವು ತಿಳ್ಕೊಳ್ಬೇಕಾದದ್ದು, ಈ ದಿನ ಸ್ವಲ್ಪ ಆಪಾದನೆಗಳು ಎದುರಾಗುವ ಸಾಧ್ಯತೆ ಇದೆ. ವಾಹನ ಚಾಲಕರು ಜಾಗ್ರತೆ ಆಗಿರುವುದು ಒಳ್ಳೆಯದು. ಇದಲ್ಲದೆ ಇವತ್ತು ವ್ಯಾಪಾರ ಮಾಡುವವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ವ್ಯತ್ಯಾಸವಿದ್ದರೂ ನಷ್ಟವೇನಿಲ್ಲ. ಇವತ್ತು ಆರೋಗ್ಯದ ವಿಷಯದಲ್ಲಿ ರೋಗಿಷ್ಠ ವ್ಯಕ್ತಿಗಳಾಗಿದ್ದರೆ ನಿಮಗೆ ರೋಗವು ಉಪಶಮನಗೊಳ್ಳುವಂತಹ ಅವಕಾಶಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಇನ್ನು ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳಿಂದ ಒಳ್ಳೆಯ ಸಹಾಯ ದೊರಕುವಂತಹ, ಪ್ರಶಂಸೆ ಪಡೆದುಕೊಳ್ಳುವಂತಹ ಚೆನ್ನಾಗಿರುವ ಅದೃಷ್ಟವು ಚೆನ್ನಾಗಿರುವಂತಹ ಸಮಯ. ವೃಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಿಶ್ರ ಫಲವನ್ನು ಕೂಡಿದಂತಹ ದಿನವಾಗಿರುತ್ತೆ. ವೃಷಭ ರಾಶಿಯವರು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ, ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಬೇಕು. ಹಾಗೆ ಯಾವುದಾದರೂ ಕ್ಷೇತ್ರಕ್ಕೆ, ಶಿವಕ್ಷೇತ್ರಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಮಾಡಿ ಭಿಕ್ಷುಕರಿಗೆ ಯತ್ಕಿಂಚಿತ ದಾನ ಧರ್ಮಾದಿಗಳನ್ನು ಮಾಡುವುದು ಒಳ್ಳೆಯದು. ಮಿಥುನ ರಾಶಿ, ಈ ರಾಶಿಯವರಾದ ನಿಮಗೆ ಈ ದಿನ ಬಹಳ ಒಳ್ಳೆಯ ದಿನ. ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಉದ್ಯೋಗ ಪ್ರಾಪ್ತಿಯಾಗುವಂತಹ ದಿನ, ಅಥವಾ ಉದ್ಯೋಗದಲ್ಲಿ ಬಡ್ತಿಗೊಳ್ಳುವಂತಹ ದಿನ, ಅಥವಾ ನಿಮಗೆ ಇದ್ದಂತಹ ಸ್ಥಳವು ಬದಲಾಯಿಸಿಕೊಳ್ಳುವಂತಹ ದಿನ, ಅಂತೂ ನಿಮ್ಮ ನಿರ್ಧಾರಗಳು ಮಹತ್ತರವಾದ ಬದಲಾವಣೆಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಬಂಧುಗಳೊಂದಿಗೆ ಅಥವಾ ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂ ಸಂಬಂಧಪಟ್ಟ ವಿವಾದದಿಂದ ಮುಕ್ತಗೊಳ್ಳುವಂತಹ ಸಾಧ್ಯತೆಗಳಿದೆ. ಈ ದಿನ ಮಿಥುನ ರಾಶಿಯವರು ಬಹಳಷ್ಟು ಕೆಲವು ಅದ್ಭುತವಾದ ಅನುಭವಗಳನ್ನು ಪಡೆಯುವ ಯೋಗ ಇರುವುದರಿಂದ ತಾವು ಮಾಡಬೇಕಾದಂತಹ ಈ ದಿನದ ದೈವಿಕ ಪ್ರಾರ್ಥನೆ ದತ್ತಾತ್ರೇಯ ದೇವರ ಪ್ರಾರ್ಥನೆ, ರಾಘವೇಂದ್ರ ಸ್ವಾಮಿಯ ಆರಾಧನೆಯನ್ನು ಮಾಡಿ. ಕರ್ಕಾಟಕ ರಾಶಿ, ನಿಮ್ಮ ರಾಶಿಗೆ ಇವತ್ತು ಧನ ನಷ್ಟ ಯೋಗ, ಸ್ವಲ್ಪ ಜಾಗ್ರತೆಯಾಗಿರಬೇಕು. ಯಾವುದೇ ಹೊಸದಾದಂತಹ ವ್ಯವಹಾರವನ್ನು ಪ್ರಾರಂಭ ಮಾಡುವ ಅವಕಾಶಗಳು ನಿಮ್ಮೆದುರಿಗೆ ಬಂದರೂ ತಿಳಿದವರಿಂದ ಕೇಳಿ ಈ ದಿನ ನಿರ್ಧಾರವನ್ನು ತಗೊಳ್ಬೇಕು. ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂಮಿಯ ವಿಷಯದಲ್ಲಿ ವ್ಯಾಜ್ಯಗಳು ಎದುರಾಗುವ ಸಾಧ್ಯತೆಗಳಿರಬಹುದು. ಅಥವಾ ನೀವು ಮಾಡಿದಂತಹ ಸಂಪಾದನೆಯ ಸಂಪತ್ತು ನಿಮ್ಮ ಕೈಗೆ ಬರುವಾಗ ವಿವಾದಗಳು ಏಳಬಹುದು. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಆಪಾದನೆಗಳು ಕೇಳಿಬರುವ ಲಕ್ಷಣವೂ ಇದೆ. ಅದೃಷ್ಟ ಚೆನ್ನಾಗಿದೆ, ಪ್ರಯತ್ನಕ್ಕೆ ಒಳ್ಳೆಯ ಫಲ ಬರಬೇಕು, ಆದರೆ ಈ ದಿನ ಜಾಗ್ರತೆಯಾಗಿರಬೇಕು. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ, ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ, ದುರ್ಗಾದೇವಿಯ ಅಷ್ಟೋತ್ತರ ಜಪವನ್ನು, ಸಂಧ್ಯಾಕಾಲದಲ್ಲಿ ಲಲಿತ ಸಹಸ್ರ ನಾಮ ಪಾರಾಯಣವನ್ನು ತಾವು ಕೇಳುವುದರಿಂದ ಇಷ್ಟಾರ್ಥ ಸಿದ್ಧಿ. ಸಿಂಹರಾಶಿ, ಈ ರಾಶಿಯವರಾದ ನಿಮಗೆ ಈ ದಿನ ಅನಿರೀಕ್ಷಿತ ಧನಲಾಭ. ರಾಜಕಾರಣಿಗಳಾದರೆ ಒಳ್ಳೆ ಒಳ್ಳೆಯ ಅವಕಾಶಗಳು ಎದುರಾಗಿ ನೀವು ಮಾಡುವ ಕರ್ತವ್ಯದಲ್ಲಿ ಬಡ್ತಿಯನ್ನು ಪಡೆದುಕೊಳ್ಳುವಂತಹ ಒಳ್ಳೆಯ ಯೋಗಗಳಿದೆ. ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ. ವ್ಯಾಪಾರಿಗಳಾದರೆ ಅದೃಷ್ಟವು ಅಭಿವೃದ್ಧಿಗೊಳ್ಳುವ ಸಾಧ್ಯತೆ ಇದೆ. ಸಂತಾನದ ಬಗ್ಗೆ ಅಭಿಷ್ಟ ಫಲವನ್ನು ಪಡೆದುಕೊಳ್ಳುವ ಯೋಗಾದಿಗಳು ಎದುರಿಗೆ ಕಾಣಿಸ್ತಾ ಇದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಈ ದಿನ ಕೆಲವು ಭೂಮಿ, ಮನೆ, ವಾಹನ ಇತ್ಯಾದಿಗಳನ್ನು ಪಡೆದುಕೊಳ್ಳುವಂತಹ ಪ್ರಯತ್ನ ಫಲಕಾರಿಯಾಗುವ ಲಕ್ಷಣ ಇದೆ. ಸಿಂಹರಾಶಿಯವರಿಗೆ ಈ ದಿನ ಬಹುತೇಕವಾಗಿ ಶುಭ ಫಲಗಳು ಅಧಿಕವಾಗಿ ಕಾಣುವುದರಿಂದ ಈ ಒಂದು ಸಪ್ತಮ ಭಾವದ ಶನಿಯು ನಿಮಗೆ ಸ್ವಲ್ಪ ನಿಧಾನಗತಿಯನ್ನು ಮಾಡುವುದರಿಂದ ಅದಕ್ಕೆ ತಾವು ಮಾಡಬೇಕಾದದ್ದು ಎಳ್ಳೆಣ್ಣೆಯನ್ನು ಶನಿದೇವರಿಗೆ ಕೊಟ್ಟು ಶನಿ ಪೂಜೆಯನ್ನು ಮಾಡುವುದರಿಂದ, ಹಾಗೆ ಮುಖ್ಯಪ್ರಾಣ ದೇವರಿಗೆ ವೀಳ್ಯದೆಲೆಯ ಮಾಲೆಯನ್ನು ಅರ್ಪಣೆ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥ ಪೂರ್ಣವಾಗುವ ಸಾಧ್ಯತೆ ಇದೆ. ಕನ್ಯಾ ರಾಶಿ, ಈ ರಾಶಿಯವರಾದ ನೀವು ಈ ದಿನ
ಬಹಳ ದಿನದಿಂದ ವಿದ್ಯಾರ್ಥಿಗಳು ಉದ್ಯೋಗಕ್ಕಾಗಿ ಅರಸುವಂತಹ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವ ಸಾಧ್ಯತೆ ದಶಮದಲ್ಲಿ ಚಂದ್ರನಿರುವುದರಿಂದ ಪ್ರಾಪ್ತಿಯಾಗುತ್ತೆ, ದಶಮದಲ್ಲಿ ರವಿ ಇರುವುದರಿಂದ ಪ್ರಾಪ್ತಿಯಾಗುತ್ತೆ, ಭಾಗ್ಯದಲ್ಲಿ ಗುರು ಬಹಳ ಅದೃಷ್ಟ ನಿಮ್ಮ ಪಾಲಿಗೆ, ಅಧಿಕವಾಗಿ ಕಾಣುವ ಯೋಗಗಳೆಲ್ಲ ಚೆನ್ನಾಗಿದೆ, ಅವಿವಾಹಿತರಿಗೆ ವಿವಾಹದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ, ಬಹಳ ದಿನದಿಂದ ಗುಪ್ತವಾಗಿ ಪ್ರೀತಿ ಪ್ರೇಮಗಳಿಗೆ ಒಳಪಟ್ಟವರು ವಿವಾಹದ ಬಗ್ಗೆ ಚಿಂತನೆಯನ್ನು ಮಾಡಿದರೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ. ಅದರಿಂದಾಗಿ ಕನ್ಯಾ ರಾಶಿಯವರಿಗೆ ಭೂಮಿ, ಮನೆ, ವಾಹನ ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವ ಅವಕಾಶಗಳೂ ಈ ದಿನ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರಯತ್ನಕ್ಕೆ ಹೆಚ್ಚಿನ ಮಹತ್ವವನ್ನು, ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ತಾವು ಕೊಟ್ಟದ್ದೇ ಆದರೆ ಒಳ್ಳೆಯ ಲಾಭ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಪ್ರಾರ್ಥನೆ, ಮಹಾಗಣಪತಿಗೆ ಗರಿಕೆಯ ಅಷ್ಟೋತ್ತರ ಅರ್ಚನೆಯನ್ನು ಮಾಡಿ, ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ.